Very prevention good. From falls. Geriatric is a very big branch. ನೋಡಿದಾಗೆ ನಾನು ಒಂದು ಚಿಕ್ಕದೊಂದು ಟಾಪಿಕ್ ತಗೊಂಡ್ಬಿಟ್ಟು ಅದ್ರ ಬಗ್ಗೆ ಇವತ್ತಿನ ಯಾಕೆಂದ್ರೆ ಸರಣಿಲಿ ನಾವು ಒಂದು 30 ನಿಮಿಷದಲ್ಲಿ ಎಷ್ಟು ಮಾತಾಡಬಹುದು, ಇನ್ನೊಂದು ದಿವಸ ಬೇಕಾದ್ರೆ ಒಂದು ಸಪರೇಟ್ ಆಗಿ ಇದನ್ನು ಒಂದು ಮಾಡಬಹುದು ಶಿಕ್ಷಣ ವಿಕಾಸ. ಈಗ ಇದಕ್ಕೆ ಇದು ನಾನು ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ ಟು ದ ಲಾಸ್ಟ್ ಫೇಸ್. ಖಂಡಿತ ಇದಕ್ಕೆ ಒಂದು 5-10 ನಿಮಿಷ ಬೇಕಾಗ್ಬೋದು, ನಿಮ್ಮ ಟೈಮ್ ಇದ್ರೆ ಹೇಳಿ, ಇಲ್ಲದೆ ಹೋದ್ರೆ ಐ ಕ್ಯಾನ್ ಕಟ್ ಇಟ್ ಶಾರ್ಟ್. ಸಂಕ್ಷಿಪ್ತವಾಗಿ ಹೇಳಿ ಸರ್, ಸಂಕ್ಷಿಪ್ತವಾಗಿ 5-10 ನಿಮಿಷ ನೀವು ಟೈಮ್ ಕೊಟ್ಟರೆ ನಾನು ಸ್ವಲ್ಪ ಎಲ್ಲ ನಾವು ನುಡಿ ಮಾತು ಹೇಳೋಕ್ಕಾಗುತ್ತೋ ಅದನ್ನೇ ನೋಡಿ. ಇದರಲ್ಲಿ 3 ಟೈಪ್ ನಾನು ಮಾಡಿದ್ದೀನಿ. ಒಂದು ಪ್ರೈಮರಿ ಮೆಜರ್ಸ್ ಅಂತ, ಬೇಸಿಕ್ ಮೆಜರ್ಸ್. ಇದಕ್ಕೆ ಯಾರೂ ಬೇಕಾಗಿಲ್ಲ ನಿಮಗೆ, ನೀವಷ್ಟೇ ನೀವು ನಿಮ್ಮ ಫ್ಯಾಮಿಲಿಯವ್ರು ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನೆಲ್ಲ ಫಾಲೋ ಮಾಡ್ಬೋದು. ಇದಕ್ಕೆ ಯಾವ ದೊಡ್ಡ ಇಂಟರ್ವೆನ್ಷನು ಬೇಕಾಗಿಲ್ಲ. ಇನ್ನೊಂದು ಮೆಡಿಕಲ್ ಇಂಟರ್ವೆನ್ಷನ್ ಇದೆ. ಇನ್ನೊಂದು ಥರ್ಡ್ ಅಂದರೆ ನಮಗೆ ಸಪೋರ್ಟಿವ್ ಇಂಟರ್ವೆನ್ಷನ್. ಈ ಥರ 3 ಇದು ಮಾಡಿದ್ದೀನಿ, ಸೆಗ್ಮೆಂಟ್ ಮಾಡಿದ್ದೀನಿ. ಫಸ್ಟ್ ಪ್ರೈಮರಿ ಮೆಜರ್ ಬರೋಣ. ಪ್ರಿಕಾಷನ್ ವೈಲ್ ಗೆಟಿಂಗ್ ಅಪ್ ಫ್ರಮ್ ಬೆಡ್. ನೀವು ಬೆಡಲ್ಲಿ ಮಲ್ಕೊಂಡಿರ್ತೀರ, ಬೆಳಗ್ಗೆ ಹೇಳ್ತೀರ, ಹೇಳ್ಬೇಕಾದ್ರೆ ನೀವು ಹಿಂಗೆ ಫ್ಲಾಟಿಗೆ ಮಲ್ಕೊಂಡಿರ್ತೀರ, ದಡಬಕ್ಕಂತ ಹೇಳ್ತೀರ, ಓ ಎದ್ದೇಳು ಮಂಜುನಾಥ, ಬರೀ ಶ್ಲೋಕಕ್ಕೆ ಇರಬೇಕು ನೀವು ಎದ್ದೇಳುವಾಗ. ನೀವು ಫಸ್ಟ್ ಒಂದು ಸೈಡ್ಗೆ ಟರ್ನ್ ಮಾಡಬೇಕು, ಅದು ಇಂಪಾರ್ಟೆಂಟ್. ನೀವು ಅಲ್ಲಿ ಒಂದು 30 ಸೆಕೆಂಡ್ಸ್ ಕೊಡ್ಬೇಕು ಅವಾಗ, ಆಮೇಲೆ ನೀವು ಅಲ್ಲಿ ಕೂತ್ಕೋಬೇಕು. ಅಂದರೆ ರಕ್ತದ ಒತ್ತಡ ಹೆಚ್ಚು ಕಡಿಮೆ, ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಆಮೇಲೆ ನಾವು ಕೂತ್ಕೊಂಡಾದ್ಮೇಲೆ ಒಂದು ಇನ್ನೊಂದು 30 ಸೆಕೆಂಡ್ಸ್ ಕೊಡಿ. ಅದು ಆದಮೇಲೆ ಎದ್ದು ನಿಂತ್ಕೊಳ್ಳಿ, ಇನ್ನೊಂದು 30 ಸೆಕೆಂಡ್ಸ್ ಕೊಡಿ. ಅದು ಆದಮೇಲೆ ನೀವು ನಿಮ್ಮ ಕೆಲಸ ಶುರು ಮಾಡಿ. ವಾಹ್, ಎಂಥ ನುಡಿ ಮಾತುಗಳು ಸರ್. ಇದು ನಮ್ಮ ಹಳೆ ನಮ್ಮ ಪುರಂದರ ನಮ್ಮ ಕೃತಿಗೆ ಹೋಗ್ತೀನಿ. ಎಚ್ಚರಿಕೆ ಮನುಜ, ಮರೆಯದಿರು ಮೆರೆಯದಿರು ಅಂತಂಗೆ. ಚಿಕ್ಕ ವಯಸ್ಸಲ್ಲಿ ಇದ್ದಂಗೆ ವಯಸ್ಸಾದಂಗೆ ಆಗಲ್ಲ. ಏ ಹೇಳಿ ಸರ್, ಕರೆಕ್ಟಾ? ಸೊ ಇದನ್ನು ಪ್ರಿಕಾಷನ್ ನೀವು ಮಾಡಿ. ಇದು ಸೇಮ್ ಪ್ರಿಕಾಷನ್ ಅಪ್ಲೈಸ್. ನೀವು ಯಾವಾಗ ರಾತ್ರಿ 2 ಸಲ 3 ಸಲ ಬಾತ್ರೂಮ್ಗೆ ಹೋಗ್ತೀರಾ, ಅವಾಗಲೂ ಅದೇ ಕೂಡ ಇದನ್ನೇ ಮಾಡಬೇಕು. ಇದು ಎವ್ರಿ ಟೈಮ್ ಯು ಗೆಟ್ ಅಪ್ ಫ್ರಮ್ ಬೆಡ್, ಇದು ನೀವು ರೂಟೀನ್ ಆಗಿ ನೀವು ಅಡಾಪ್ಟ್ ಮಾಡಬೇಕು. ಇದು ಯಾವ ನಿಮಗೆ ಡಾಕ್ಟರ್ ಬೇಡ, ಇನ್ಯಾವ ನರ್ಸ್ ಬೇಡ, ಯಾರೂ ಬೇಡ. ನೆಕ್ಸ್ಟು, ಈಗ ರಾತ್ರಿ ನೀವು ಹೋಗ್ತೀರಾ ಬಾತ್ರೂಮ್ಗೆ ಹೋಗ್ತೀರಾ, ಆದರೆ ಲೈಟಿಂಗ್ ಕರೆಕ್ಟಾಗಿರೋಲ್ಲ, ಏನೋ ತಳುತ್ತೀರ ಬೀಳ್ತೀರ, ಅದನ್ನೆಲ್ಲ ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲ ಕ್ಲಿಯರ್ ಇಡಿ, ಲೈಟಿಂಗ್ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಒಂದು ಬೆಡ್ ಲ್ಯಾಂಪ್ ಇಟ್ಕೊಳ್ಳಿ, ಅದು ಹಾಕಿದ ತಕ್ಷಣ ಏನು ಮೊಬೈಲಲ್ಲೇ ಟಾರ್ಚ್ಗಳ ಥರ ಎಲ್ಲ ಇದೆ, ಆದರೆ ಕತ್ಲಲ್ಲಿ ಓಡಾಡಬೇಡಿ. ಆಮೇಲೆ ವೇ ಏನಿರುತ್ತೆ ಅದನ್ನು ಕ್ಲಟರ್ ಫ್ರೀ ಆಗಿ ಇಟ್ಕೊಳ್ಳಿ. ಓಡಾಡಕ್ಕೆ ಸರಾಗವಾಗಿ ಹೋಗಬೇಕು. ಆಮೇಲೆ ಎಷ್ಟೋ ಸಲ ಎದ್ದ ತಕ್ಷಣ ನಾವು ಸ್ಪೆಕ್ಸ್ ಅಲ್ಲೇ ಇಟ್ಟಿರ್ತೇವೆ ಬೆಡ್ ಹತ್ರ, ಹಂಗೆ ಹಾಕೊಂಡು ಹೋಗ್ತೇವೆ. ಯಾಕಂದ್ರೆ ಜ್ಞಾಪಕ ಇರಲ್ಲ, ಮರ್ತ್ಬಿಡ್ತೀವಿ ಗಡ್ಬಿಡಿಯಲ್ಲಿ, ಇದೆಯಿಂದ ಮನಸ್ಸಿನಲ್ಲಿ ಗಡ್ಬಿಡಿಯಲ್ಲಿ ಮರ್ತ್ಬಿಡ್ತೀವಿ. ಅದನ್ನು ದಯವಿಟ್ಟು ಮಾಡಿಬಿಡಿ. ಯು ಮಸ್ಟ್ ವೇರ್ ನಿಮ್ಮ ಗ್ಲಾಸಸ್ಸನ್ನು ಹಾಕ್ಕೊಳ್ಳಿ, ಸೊ ದ್ಯಾಟ್ ಯುವರ್ ವಿಷನ್ ಈಸ್ ಕ್ಲಿಯರ್. ನೋಡಿ ವೀಕ್ಷಕರೇ, ಆ ದೃಷ್ಟಿ ದಿವಸ ಹೇಳಿದ್ದಾರೆ, ಆ ಸುಲೋಚನಕ್ಕೆ ಎಷ್ಟು ಇಂಪಾರ್ಟೆನ್ಸು ಅಂತೇಳ್ಬಿಟ್ಟು. ಹೌದು, ಈಗ ನಾನು ಹೇಳ್ತಾ ಇದ್ದ ಎಷ್ಟೋ ವಿಷಯಗಳು, ಇದು ಯಾವುದು ರಾಕೆಟ್ ಸೈನ್ಸ್ ಅಲ್ಲ. ಇದೆಲ್ಲ ನಿಮಗೆ ಗೊತ್ತಿದ್ದು, ಎಲ್ಲ ವೀಕ್ಷಕರಿಗೆ ಗೊತ್ತಿದೆ, ಸರಳ ಇದೆ. ಆದರೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿಲ್ಲ ಜನ, ಫೋಕಸ್ ಕೊಡೋಲ್ಲ. ಹೋಗೋಣ ನೆಕ್ಸ್ಟು. ಬಾತ್ರೂಮ್ ಒಳಗಡೆ ಹೋಗ್ತೀರ, ಅಲ್ಲಿ ನಿಮ್ಮ ಬಾತ್ರೂಮ್ ಈಗ ಮುಂಚೆ ಎಲ್ಲ ಭಾಳ ಒಂದು 15-20 ವರ್ಷದ ಕೆಳಗಡೆ ಎಲ್ಲ ಸ್ಮೂತಾಗಿ ನೈಸಾಗಿ ಶೈನಿಂಗ್ ಟೈಲ್ಸ್ ಎಲ್ಲ ಇರ್ತಾಯಿತ್ತು. ಇವಾಗ ಆದರೆ ಅದು ಎಷ್ಟು ಅಂತ ಹೇಳಿದ್ರೆ, ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್. ವೆಟ್ ಫ್ಲೋರ್ ಅಂತ ಏನು ಹೇಳ್ತೀವಿ, ವೆಟ್ ಫ್ಲೋರ್ ವಿತ್ ಸ್ಮೂತ್ ಟೈಲ್ಸ್ ಅಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿ ಇನ್ವಿಟೇಷನ್ ಬೀಳೋಕೆ. ಅದಕ್ಕೋಸ್ಕರ ಅನುಮಾನವೇ ಬೇಡ ಅದಕ್ಕೆ. ಅದಕ್ಕೆ ಸಾಧ್ಯವಾದರೆ ನಿಮ್ಮ ಬಜೆಟಲ್ಲಿ ಕೂತ್ಕೊಳ್ಳೋದಿದ್ರೆ ಅದನ್ನು ಆ್ಯಂಟಿ ಸ್ಕಿಡ್ ಟೈಲ್ಸ್ ಅಂತ ಬರುತ್ತೆ. ಅಂದರೆ ಆ್ಯಂಟಿ ಸ್ಕಿಡ್ ಅಂದರೆ ಸ್ಲಿಪ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದಕ್ಕೆ ಸ್ವಲ್ಪ ರಫ್ ಆಗಿರುತ್ತೆ, ತುಂಬ ಸ್ಮೂತ್ ಆಗಿರೋಲ್ಲ, ರಫ್ ಆಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟು. ನಿಮಗೆ ಬಜೆಟ್ ಇದ್ದರೆ ದಯವಿಟ್ಟು ಇದನ್ನು ಪ್ರಯಾರಿಟಿನಲ್ಲಿ ಮಾಡಿ, ಆಯಿತಾ? ನೆಕ್ಸ್ಟು ಆ್ಯಂಟಿ ಸ್ಕಿಡ್ ಮ್ಯಾಟ್ಸ್ ಅಂತ ಬರುತ್ತೆ. ಮ್ಯಾಟನ್ನು ಜಾರ್ಬಿಡುತ್ತೆ. ಅದಕ್ಕೆ ಆ್ಯಂಟಿ ಸ್ಕಿಡ್ ಮ್ಯಾಟ್ ಅಂತ ಬರುತ್ತೆ, ಅದನ್ನು ದಯವಿಟ್ಟು ಹಾಕಿ, ಅದರಿಂದ ಜಾರೋಲ್ಲ ನಿಮಗೆ. ಅಂದರೆ ಇದೆಲ್ಲ ತಡೆಗಟ್ಟಾಗಿ ಇದೆಲ್ಲ ನೀವು ಹೇಳ್ತಾರೆ, ನಾವು ಹೇಳ್ತಾ ಇರೋದು ಈಗೆಲ್ಲ ನೀವು ಏನು ಮಾಡ್ಬೋದು ತಡೆಗಟ್ಟೋಕೆ, ನಿಮ್ಮ 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 ಲಿಮಿಟ್ನಲ್ಲಿ ಇದೆ. ತಡೆಗಟ್ಟದೇ ಪ್ರಿಸ್ಕ್ರಿಪ್ಷನ್ ಪ್ರಿಸ್ಕ್ರಿಪ್ಷನ್ ಎಂತ, ಯಾಕಂದರೆ ಅದು ಮುಂದೆ ಇದೆ ನಿಮ್ದು. ಆದಮೇಲೆ ಅದು ಸೂಪರ್ ಸ್ಪೆಷಲಿಸ್ಟ್ ಇರ್ತಾರೆ, ನಿಮ್ಮ ಬ್ರೇನ್ ಓಪನ್ ಮಾಡ್ತಾರೆ, ಅದು ಏನೇನು ಮಾಡ್ಬೇಕು ಅವರೆಲ್ಲ ಪರ್ಫಾರ್ಮ್ ಮಾಡ್ತಾರೆ, ಅದು ಲಕ್ಷಾಂತರ ರೂಪಾಯಿ ಅದೆಲ್ಲ ಇದೆ. ಆದರೆ ನೀವು ತಡೆಗಟ್ಟೋಕೆ ನೀವು ಏನೇನು ಮಾಡ್ಬೋದು ಸರ್? ನೋಡಿ ಇದ್ರ ಇವತ್ತಿನ ಮಾತಲ್ಲಿ ಆ ವಿಶ್ವ ದೃಷ್ಟಿ ದಿವಸದಲ್ಲಿ, ಆ ದೃಷ್ಟಿ ಅಂದರೆ ಒಂದು ವಿಷನ್ ಅಂತಲೂ ಆಗುತ್ತೆ. ಇವತ್ತು ನಮಗೆ ಒಂಥರ ಹೊರಾಂಗಣದ ವಿಷನ್ ನಮಗೆ ತೋರಿಸಿದ್ದಾರೆ ನಮ್ಮ ಡಾಕ್ಟ್ರವರು. ಇನ್ನು ಕೊನೆಯದು ಬರೋಕ್ಕೆ ಮುಂಚೆ, ಅವರು ಕೊನೆ 2 ಮಾತು ಅಂತ ಹೇಳೋಕ್ಕೆ ಮುಂಚೆ, ಶಂಕರ್ ನಾರಾಯಣ್ ಇವರೇನೋ ಇದೆಲ್ಲ ಕೆಲವೊಂದು ದುಡ್ಡು ಕಾಸು ಕೆಲವೊಂದೆಲ್ಲ ಹಾಕಿ ಯೂಸ್ ಮಾಡದೆ ನಿಮಗೆ ತಡೆಗಟ್ಬೋದು ಅಂತ
ನೀವು ಮನೆ ಯಾವುದೋ ಅಂತ ಹೇಳಿದೆ, ಹಿರಿಯ ನಾಗರಿಕ ಕೆಲವೊಂದೆಲ್ಲ ಡಿಸ್ಕೌಂಟು ಕನ್ಸೆಷನ್ಸು ಎಲ್ಲ ಕೆಲವು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ರೈಲ್ವೇಸ್, ರೈಲ್ವೇಸಲ್ಲಿ ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್ ಅಂತ ಇತ್ತು, ಅದು ಸುಮಾರು ಜನಕ್ಕೆ ಯೂಸ್ ಆಗೋದು. ಒಂದು 40% ಏನೋ ಕೊಡೋದು, ವಾಟ್ ಎವರ್ ಇಟ್ ಇಸ್, ಏನಾದ್ರು ಕೊಡಲಿ. ಆದರೆ ನಮ್ಮ ಅವ್ರಿಗೆ ಇವಾಗಪ್ಪ, ಅವರು ಯಂಗ್ಸ್ಟರ್ಸ್ ಆಗಿದ್ದಾಗ ದುಡ್ತಾ 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 ಈಗ ಅಟ್ಲೀಸ್ಟ್ ಅವ್ರಿಗೆಲ್ಲ ಹೋಗ್ಬೇಕು ಏನ ಅನ್ಸಿದ್ರೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಹೋಗ್ಬೇಕು. ಈಗ ವಯಸ್ಸಾದ್ಮೇಲೆ ಮೈ ಕೈ ನೋವು ಮಾಡಿಕೊಂಡು ದುಡ್ಡು ಕೊಟ್ಕೊಂಡು ಮೈ ಕೈ ನೋವು ಮಾಡ್ಕೊಂಡು ಹೆಂಗೆ ಹೋಗೋದು? ಅವ್ರಿಗೊಂದು ವೀಕ್ಷಕರೇ ನೋಡಿ ಎಂತ ಒಂದು ಹೇಳ್ತಾ ಇದ್ದಾರೆ. ನೀವು ಚಿಕ್ಕ ವಯಸ್ಸಲ್ಲಿ ದುಡಿತಾ ಇದ್ದಾಗ ನಿಮ್ಮ ಕಾಸಲ್ಲಿ ಟ್ರೈನು ಪ್ಲೇನು ಯಾವ್ದಲ್ಲಿ ಬೇಕಾದ್ರೂ ಹೋಗ್ಬೋದು. ವಯಸ್ಸಾದ್ಮೇಲೆ ನಮಗೆ ಆದಾಯನೂ ಇರಲ್ಲ, ಕೆಲವ್ರಿಗೆ ಎಷ್ಟೋ ಜನಕ್ಕೆ ಪೆನ್ಷನ್ನು ಇರಲ್ಲ. ಅಂತಹದ್ದಲ್ಲಿ ಏನೋ ಒಂದು ಕನ್ಸೆಷನ್ ಡಿಸ್ಕೌಂಟ್ ಅದನ್ನು ಅದು ಕೊಡ್ತಾ ಇದ್ರು ಅಂತ ಜನಗಳು ಒಂದು ಏನಪ್ಪ ಅಂದರೆ ವಿಹಾರಕ್ಕೆ ಅಂತ ಬೇರೆ ಒಂದು ನೋಡೋಕ್ಕಾದ್ರೂ ಹೋಗ್ತಾ ಇದ್ರು. ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ನಿಮ್ಮ ಸಲಹೆ ಏನು ಅದಕ್ಕೆ? ಖಂಡಿತ ಅದು ಬೇಕು, ಅದನ್ನೆಲ್ಲ ರೆಸ್ಟೋರ್ ಮಾಡಬೇಕು. ಖಂಡಿತ ಬೇಕು, ಏಕೆಂದ್ರೆ ಬಸ್ ಆಗಲಿ ಟ್ರೈನ್ ಆಗಲಿ ಬೇರೆ ಎಲ್ಲ ಕಡೆನೂ ಎಲ್ಲ ಸಾರಿಗೆ ವ್ಯವಸ್ಥೆನಲ್ಲೂ ಅದು ಬೇಕು. ನೋಡಿ ಇವತ್ತು ಆ ಜೀರಿಯಾಟ್ರಿಕ್ ಅನ್ನೋದು ಆ ದೃಷ್ಟಿ ಅನ್ನೋದು ಒಂದು ವಿಷನ್ನೇ ತೋರಿಸ್ತಾ ಇದ್ದಾರೆ ಜನಗಳಿಗೆ. ಸರ್ ಕೊನೆಯದಾಗಿ ನಿಮ್ಮ ಇದ್ರದ್ದು ಬನ್ನಿ ಸರ್, ತಡೆಗಟ್ಟುವೇನೇ ನಿಮ್ಮ ಪ್ರಿಸ್ಕ್ರಿಪ್ಷನ್ ಅಂತ. ಅದು ಬಹಳ ಇಂಪಾರ್ಟೆಂಟ್ ಇದೆ, ಇನ್ನೊಂದು 5 ನಿಮಿಷ ಆಗ್ಬೋದು, ಚಕ ಚಕ ಹೇಳ್ಬಿಡ್ತೇನೆ. ಇನ್ನೊಂದು ಕ್ರೂಷಿಯಲ್ ಪ್ಲೇಸ್ ಬೀಳುವಿಕೆ ಸಾಮಾನ್ಯವಾಗಿ ಆಗುತ್ತೆ ಅಂದರೆ ಈ ಸ್ಟೇರ್ಸ್, ಮನೆಯಲ್ಲಿ ಸ್ಟೇರ್ಸ್ ಇರುತ್ತೆ, ಮೆಟ್ಲು ಅಥವಾ ಹೊರಗಡೆಯಿಂದ ಬರಬೇಕಾದ್ರೆ ಮೇನ್ ಗೇಟಲ್ಲಿ ನಿಮಗೆ ಮೆಟ್ಲು ಇರುತ್ತೆ. ಇದು ಮೋಸ್ಟ್ ಡೆಡ್ಲಿ ಪ್ಲೇಸ್, ಇದರಲ್ಲಿ ಏನಾದರೂ ಜಾರ್ಕೊಂಡ್ರೆ ನೀವು ಅದು ಅಷ್ಟೇ ಉರುಳಿ ಕೆಳಗೆ ಬಿಡ್ತೀರ, ಮಲ್ಟಿಪಲ್ ನಿಮಗೆ ಇಂಜುರೀಸ್ ಆಗುತ್ತೆ, ಮಲ್ಟಿಪಲ್ ಇಂಜುರೀಸ್. ಅದಕ್ಕೆ ಸ್ಟೇರ್ಸ್ ಎಲ್ಲೆಲ್ಲಿದೆಯೋ, ಈ ಮೆಟ್ಲು ಎಲ್ಲೆಲ್ಲಿದೆ ಅದಕ್ಕೆ ಒಂದು ಸೈಡ್ ರೋಲ್ ಅಂತ, ಸೈಡ್ ಒಂದು ಹಿಡ್ಕೊಳ್ಳೋಕ್ಕೆ ಒಂದು ಆಧಾರಕ್ಕೆ ಬೆಂಬಲ ಬೇಕೇ ಬೇಕು. ಅದು ಲಕ್ಸುರಿ ಅಲ್ಲ, ಇಟ್ ಇಸ್ ಎ ಮಸ್ಟ್. ಅದೇ ಥರ ನನ್ನ ಕೆಲವು ಸ್ಲೈಡ್ಸ್ ಎಲ್ಲ ಕೊಟ್ಟಿದ್ದೆ ನಾನು, ಬಾತ್ರೂಮಲ್ಲಿ ನಿಮ್ಮ ಟಾಯ್ಲೆಟ್ ಹತ್ತಿರ ಒಂದು ಗ್ರ್ಯಾಬ್ ಬಾರ್ ಅಂತ ಬರುತ್ತೆ. ಗ್ರ್ಯಾಬ್ ಬಾರ್ ಅಂತ ಹೇಳಿದ್ರೆ ನಿಮಗೆ ಅದನ್ನು ಹಿಡ್ಕೊಂಡು ಏಳೋದು, ಸ್ನಾನ ಮಾಡಬೇಕಾದ್ರೆ ಕಣ್ಣಿ ಕತ್ಲೆ ಬಂದಂಗೆ ಆಗುತ್ತೆ, ಅದಕ್ಕೆ ಅಲ್ಲಿ ಒಂದು ನಿಮಗೆ ಸಪೋರ್ಟು. ಈ ಗ್ರ್ಯಾಬ್ ಬಾರ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟು. ಇಟ್ ಮೇ ನಾಟ್ ಕಾಸ್ಟ್ ಯು ಮಚ್, ಏನೊಂದು 300-400 ಬರುತ್ತೆ, ಆದರೆ ಇಟ್ ವಿಲ್ ಸೇವ್ ಯು ಲಾಟ್ ಆಫ್ ಇನ್ಕನ್ವೀನಿಯನ್ಸ್ ಇನ್ ಲೇಟ್. ವೀಕ್ಷಕರೇ ನೋಡಿ, ಕಾಲಲ್ಲಿ ಆಗಲಿಲ್ಲ ಅಂದರೆ ಜೊತೆಗೆ ಕೋಲ್ ಬರುತ್ತೆ, ನಮ್ಮ ಕೈಯಲ್ಲಿ ಏನಾದ್ರು ಹಿಡ್ಕೊಂಡು ಹತ್ತಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಂಬಿನಾದರೂ ಬಾರ್ ಇಂಥದ್ದೆಲ್ಲ ಜಾಸ್ತಿ ಖರ್ಚು ಮಾಡದೆ ನೀವು ಮಾಡಿಕೊಂಡ್ರೆ ನಿಮ್ಮ ಸೇಫ್ಟಿ ಅಂತ ಮಾಡಬೇಕು. ನಾವು ಈ ಸರಣಿಯ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್. ನಿಮ್ಮ ಶಂಕರ್ ನಾರಾಯಣ ಆಗಲಿ, ನೀವು ತುಂಬ ಒಳ್ಳೊಳ್ಳೆ ಸಲಹೆ ಕೊಟ್ಟಿದ್ದೀರ, ಒಂದು ಸೀನಿಯರ್ಸ್ ಡೇಗೂ ಕೂಡ, ಆಮೇಲೆ ಮೆಂಟಲ್ ಹೆಲ್ತ್ ಡೇ ಅಂದು ಕೂಡ, ಅದೇ ಯುನೈಟೆಡ್ ನೇಷನ್ಸ್ ಹೇಳಿದ್ದಾರೆ ಡಿಕೇಡ್ ಆಫ್ ಹೆಲ್ತಿ ಏಜಿಂಗ್ ಅಂತ. ನಮ್ಮ ಡಾಕ್ಟರ್ ಶೇಷಗಿರಿನೂ ಕೂಡ ಇವತ್ತು ಸಾಕಷ್ಟು ಒಂದು ಇನ್ಸೈಟ್ ಅಂತ ಕೊಟ್ಟಿದ್ದಾರೆ, ಆ ಒಂದು ದೃಷ್ಟಿಯೆಲ್ಲ ದೃಷ್ಟಿಕೋನೂ ಕೊಟ್ಟಿದ್ದಾರೆ, ದಿಕ್ಸೂಚಿನೂ ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.